ನಿಶೇಚನ ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡಿದ್ವಿ. ಈ ನಿಶೇಚನ ಕ್ರಿಯೆಯಲ್ಲಿ ಒಂದು ವೈಶಿಷ್ಟ್ಯ ಇದೆ, ಇದನ್ನು ಡಬಲ್ ಫರ್ಟಿಲೈಸೇಷನ್, ದ್ವಿ ನಿಶೇಚನ ಮತ್ತು ಟ್ರಿಪಲ್ ಫ್ಯೂಷನ್, ಮೂರು ಯುಗ್ಮನ ಅಂತ ಕರೀತಾರೆ. ಯಾಕೆಂದರೆ ದೇರ್ ಆರ್ ಟೂ ಮೇಲ್ ಗೆಮೇಟ್ಸ್, ಪೋಲನ್ ನಳಿಕೆಯಲ್ಲಿ, ಪರಾಗ ನಳಿಕೆಯಲ್ಲಿ ಎರಡು ಲಿಂಗಾಣುಗಳಿವೆ. ಇದರಲ್ಲಿ ಮೊದಲನೇ ಲಿಂಗಾಣು ಅಂಡಾಣು ಕೋಶದ ಜೊತೆಗೆ ಯುಗ್ಮನವಾಗಿ ಅದು ಮುಂದೆ ಝೈಗೋಟಾಗಿ ಎಂಬ್ರಿಯೋವಾಗಿ ಬೆಳೆಯುತ್ತೆ. ಎರಡನೇ ಲಿಂಗಾಣು ಸೆಕೆಂಡ್ರಿ ನ್ಯೂಕ್ಲಿಯಸ್ನ ಜೊತೆಗೆ ಸೇರುತ್ತೆ, ಎಂಡೋಸ್ಪರ್ಮ್ ನ್ಯೂಕ್ಲಿಯಸನ್ನು ಉತ್ಪತ್ತಿ ಮಾಡುತ್ತೆ, ತ್ರಿಗುಣಿತ ಎಂಡೋಸ್ಪರ್ಮ್ ನ್ಯೂಕ್ಲಿಯಸನ್ನು. ಸೊ ಎರಡು ಮೇಲ್ ಗಮೀಟ್ಗಳು ಫ್ಯೂಸ್ ಆಗೋದ್ರಿಂದ ಬೇರೆ ಬೇರೆ ಜೀವಕೋಶಗಳ ಜೊತೆಗೆ ಇದನ್ನು ಡಬಲ್ ಫರ್ಟಿಲೈಸೇಷನ್ ಅನ್ನೋ ಹೆಸರಿನಲ್ಲಿ ಕರೆಯಲಾಗುತ್ತೆ. ಮೂರು ಹಂತಗಳಲ್ಲಿ ಜೀವಕೋಶಗಳ ಮಿಲನವಾಗುತ್ತೆ, ಅದಕ್ಕೋಸ್ಕರ ಇದನ್ನು ಟ್ರಿಪಲ್ ಫ್ಯೂಷನ್ ಅಂತ ಕರೀತಾರೆ. ಮೊದಲನೇ ಫ್ಯೂಷನ್ ಯಾವುದು? ಫ್ಯೂಷನ್ ಆಫ್ ದಿ ಟೂ ಪ್ರೈಮರಿ ನ್ಯೂಕ್ಲಿಯೈ ಟು ಫಾರ್ಮ್ ಎ ಸೆಕೆಂಡ್ರಿ ನ್ಯೂಕ್ಲಿಯಸ್. ಭ್ರೂಣ ಸಂಚಿಯಲ್ಲಿ ಮಧ್ಯಭಾಗದಲ್ಲಿ ಎರಡು ಏಕಗುಣಿತ ಜೀವಕೋಶಗಳಿದ್ವು, ಅವೆರಡು ಜೀವಕೋಶಗಳು ಅಥವಾ ಕೋಶ ಕೇಂದ್ರಗಳಿದ್ವು. ನಿಷೇಚನ ಕ್ರಿಯೆಗೆ ಮುಂಚೆ ಅವೆರಡು ಯುಗ್ಮನವಾಗ್ತವೆ, ಅದರಿಂದ ಒಂದು ಸೆಕೆಂಡ್ರಿ ನ್ಯೂಕ್ಲಿಯಸ್ ಬರುತ್ತೆ, ದ್ವಿಗುಣಿತ ಸೆಕೆಂಡ್ರಿ ನ್ಯೂಕ್ಲಿಯಸ್. ಇದು ಫ್ಯೂಷನ್ ನಂಬರ್ ಒನ್. ಎರಡನೇದು ಫ್ಯೂಷನ್ ಆಫ್ ದಿ ಫಸ್ಟ್ ಮೇಲ್ ಗೆಮೀಟ್ ವಿತ್ ದಿ ಎಗ್ ಸೆಲ್. ಮೊದಲನೇ ಲಿಂಗಾಣು ಮತ್ತು ಅಂಡಾಣುವಿನ ಮಿಲನ. ಮೂರನೇದು ಎರಡನೇ ಲಿಂಗಾಣು ಮತ್ತು ಸೆಕೆಂಡರಿ ನ್ಯೂಕ್ಲಿಯಸ್ನ ಮಿಲನ. ಸೊ ಮೂರು ಸಾರಿ ಜೀವಕೋಶಗಳ ಮಿಲನವಾಗೋದ್ರಿಂದ ಟ್ರಿಪಲ್ ಫ್ಯೂಷನ್ ಅಂತ, ಡಬಲ್ ಫರ್ಟಿಲೈಸೇಷನ್ ಮತ್ತು ಟ್ರಿಪಲ್ ಫ್ಯೂಷನ್ ಅಂತ ಕರೆಯಲಾಗುತ್ತೆ. ಈ ಇಡೀ ಪ್ರಕ್ರಿಯೆಯನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದು ವಿವರಿಸಿದವನು ಸ್ಟ್ರಾಸ್ಬರ್ಜರ್ ಅನ್ನುವಂಥ ವಿಜ್ಞಾನಿ 1884. ವಿಶೇಷವಾಗಿ ಈ ಟ್ರಿಪಲ್ ಫ್ಯೂಷನ್ ಕ್ರಿಯೆ ಹೇಗೆ ನಡೆಯುತ್ತೆ ಮತ್ತು ಅದರ ಮಹತ್ವ ಏನು ಅನ್ನೋದನ್ನು ಕಂಡುಹಿಡಿದು ವಿವರಿಸಿದವನು ನವಾಸ್ಚಿನ್ ಅನ್ನುವಂಥ ವಿಜ್ಞಾನಿ 1887. ನಿಷೇಚನ ಮುಗಿದ ಕೂಡಲೇ ಹೂವಿನಲ್ಲಿ ಕೆಲವು ಬದಲಾವಣೆಗಳಾಗ್ತವೆ, ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್, ನಿಷೇಚನೋತ್ತರ ಬದಲಾವಣೆಗಳು ಅಂತ. ಏನೇನಾಗುತ್ತೆ? ಪುಷ್ಪ ಪಾತ್ರೆ ಮತ್ತು ಪುಷ್ಪದಳ, ಸೆಪಲ್ಸ್ ಆ್ಯಂಡ್ ಪೆಟಲ್ಸ್ ಅಂತ ನಾವೇನು ಕರೆದ್ವಿ, ಅವು ಉದುರು ಹೋಗ್ತವೆ. ಓವರಿಯ ಭಿತ್ತಿ ಏನಿತ್ತು, ಓವರಿಯನ್ನು ರಕ್ಷಿಸ್ತಾ ಇದ್ದಂಥ ಭಿತ್ತಿ ಏನಿತ್ತು, ಅದು ಹಣ್ಣಿನ ಭಿತ್ತಿಯಾಗಿ ಮಾರ್ಪಡುತ್ತೆ. ಯುಗ್ಮಜ ಝೈಗೋಟ್ ಏನಿತ್ತು, ಅದು ಭ್ರೂಣವಾಗಿ ಬೆಳೆಯೋದಕ್ಕೆ ಶುರು ಮಾಡುತ್ತೆ. ಭ್ರೂಣ ಸಂಚಿ ಏನಿತ್ತು, ಎಂಬ್ರಿಯೋ ಸ್ಯಾಕ್, ಅದು ಭ್ರೂಣವಾಗುತ್ತೆ. ಅದೇ ಎಂಬ್ರಿಯೋ ಮುಂದೆ ಭ್ರೂಣವಾಗುತ್ತೆ. ಇಂಟೆಗ್ಯುಮೆಂಟ್ಸ್, ಹೊದಿಕೆಗಳೇನಿದ್ವು, ಅವು ಸೀಡ್ ಕೋಟ್, ಬೀಜದ ಭಿತ್ತಿಗಳಾಗಿ ಮಾರ್ಪಡ್ತವೆ. ಎರಡು ಭಿತ್ತಿಗಳಾಗ್ತವೆ, ಒಂದು ಹೊರಗಿನ ಟೆಸ್ಟ, ಇನ್ನೊಂದು ಒಳಗಿನ ಟೆಗ್ಮೆನ್. ನ್ಯೂಸೆಲಸ್ ಅಂತ ಏನಿತ್ತು ಓವ್ಯೂಲ್ನ ಒಳಗಡೆ, ಅದು ಪೆರಿಸ್ಪರ್ಮ್ ಅನ್ನುವಂಥ ಪೋಷಕ ಅಂಗಾಂಶವಾಗಿ ಮಾರ್ಪಡುತ್ತೆ. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫಾರ್ಮ್ಡ್ ಬೈ ದಿ ಫ್ಯೂಷನ್ ಆಫ್ ದಿ ಸೆಕೆಂಡ್ರಿ ನ್ಯೂಕ್ಲಿಯಸ್ ವಿತ್ ಸೆಕೆಂಡ್ ಮೇಲ್ ಗೆಮೀಟ್, ಎರಡನೇ ಲಿಂಗಾಣು ಮತ್ತು ಸೆಕೆಂಡ್ರಿ ನ್ಯೂಕ್ಲಿಯಸ್ ಸೇರಿಕೊಂಡು ಆಗಿರುವಂಥ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ತ್ರಿಗುಣಿತ ಕೋಶ ಕೇಂದ್ರ ಏನಿದೆ, ಅದು ಬೀಜದ ಪೋಷಕಾಂಶವಾದಂಥ ಎಂಡೋಸ್ಪರ್ಮನ್ನು ಉತ್ಪತ್ತಿ ಮಾಡುತ್ತೆ. ಈ ಎಂಡೋಸ್ಪರ್ಮ್ ಉತ್ಪತ್ತಿಯಾಗುವ ಕ್ರಿಯೆಯಲ್ಲಿ ಮೂರು ವಿಧಗಳನ್ನು ಗುರುತಿಸ್ಬೋದು. ಒಂದು ನ್ಯೂಕ್ಲಿಯಾರ್ ಅಂತ, ಕೋಶಕೇಂದ್ರೀಯ ಅಂತ.
ನ್ಯೂಕ್ಲಿಯರ್ನಲ್ಲಿ ಏನಾಗುತ್ತೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆ ಕೋಶ ಕೇಂದ್ರ ಏನಿದೆ ಬರೀ ಕೋಶಕೇಂದ್ರ ಮಾತ್ರ ವಿಭಜನೆ ಆಗುತ್ತೆ ಜೀವಕೋಶ ವಿಭಜನೆ ಆಗೋದಿಲ್ಲ ಬಹಳಷ್ಟು ಹೂ ಬಿಡುವ ಸಸ್ಯಗಳಲ್ಲಿ ಈ ಪ್ರಕ್ರಿಯೆ ಕಂಡುಬರುತ್ತೆ ಸೆಲ್ಯುಲಾರ್ ಕೋಶೀಯ ಇಲ್ಲಿ ಕ್ಯಾರಿಯೋಕೈನೆಸಿಸ್ ಈಸ್ ಫಾಲೋಡ್ ಬೈ ಸೈಟೋಕೈನೆಸಿಸ್ ಅಂದರೆ ಮೊದಲು ಕೋಶ ಕೇಂದ್ರ ವಿಭಜನೆ ಆಗುತ್ತೆ ಸ್ವಲ್ಪ ಸಮಯದ ನಂತರ ಕೋಶ ಕೇಂದ್ರ ವಿಭಜನೆಯ ನಂತರ ಕೋಶ ದ್ರವದ ವಿಭಜನೆ ಕೂಡ ಪ್ರಾರಂಭವಾಗುತ್ತೆ ಆಮೇಲೆ ಜೀವಕೋಶಗಳು ಉತ್ಪತ್ತಿಯಾಗೋದಕ್ಕೆ ಶುರುವಾಗುತ್ತೆ ಮೂರನೇದು ಹೀಲೋಬಿಯಲ್ ಟೈಪ್ ಅಂತ ಇದು ಆರ್ಕಿಡ್ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಕ್ರಿಯೆ ಇದು ಇವೆರಡರ ನಡುವಿನ ಕ್ರಿಯೆ ಅಂದರೆ ಇಲ್ಲಿ ಬರೀ ಕೋಶ ಕೇಂದ್ರ ವಿಭಜನೆ ಆಗುತ್ತೆ ಇಲ್ಲಿ ಕೋಶ ಕೇಂದ್ರ ವಿಭಜನೆ ಮತ್ತು ಕೋಶ ದ್ರವ ವಿಭಜನೆ ಎರಡೂ ಒಟ್ಟಿಗೆ ನಡೆಯುತ್ತೆ ಇಲ್ಲಿ ಮೊದಲು ಕೋಶ ಕೇಂದ್ರ ವಿಭಜನೆ ಆಗುತ್ತೆ ನಂತರ ಕೋಶ ದ್ರವ ವಿಭಜನೆ ಆಗುತ್ತೆ ಸೊ ಈ ಮೂರು ಬಗೆಯಲ್ಲಿ ಎಂಡೋಸ್ಪರ್ಮ್ ಅಂಗಾಂಶದ ಉತ್ಪತ್ತಿ ಆಗುತ್ತೆ